Hi guys, namaste. Welcome to my channel Solution for Success. Tech News episode 117 ge ellarigu kuda swagata. Ivattina Tech News nodkondre modalne news bandibittu namage IQ inda adre ide IQ Z5X ee mobile na ee tingalalli launch martare ant helibittu news adre bartta ide. Ee mobile ge sambandhapatta specifications kuda illi horagadre bandide. Leak agiro specifications nodkondre ee mobile alli use madiro processor bandibittu MediaTek Dimensity 900 ee processor nadre use madidare. Idu bandibittu latest processor ಅಂತಾನೆ ಹೇಳ್ಬೋದು. 44 ವಾಟ್ ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ, ಆದ್ರೆ ಈ ತಿಂಗಳಲ್ಲೇ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ IQ Z5X ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ 14 ಸೀರೀಸ್ ಗೆ ಸಂಬಂಧಪಟ್ಟ ಒಂದು ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿದೆ. ಐಫೋನ್ 14 ಪ್ರೋ ಮ್ಯಾಕ್ಸ್ ಅಲ್ಲಿ 2 TB ಸ್ಟೋರೇಜ್ ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. 2 TB ಅಂದ್ರೆ 2000 GB ಇಂಟರ್ನಲ್ ಸ್ಟೋರೇಜ್ ಇಂದ ಆದ್ರೆ ಬರುತ್ತೆ. ರೀಸೆಂಟ್ ಆಗಿ ಐಫೋನ್ 13 ಪ್ರೋ ಮ್ಯಾಕ್ಸ್ ಅಲ್ಲೂ ಕೂಡ 1 TB ಸ್ಟೋರೇಜ್ ಆದ್ರೆ ತಂದ್ರು. ಸೊ ಈ ಸಲ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 64 GB ವೇರಿಯಂಟ್ ನ ತೆಗ್ದಿದ್ದಾರೆ. ಡೈರೆಕ್ಟ್ ನಮಗೆ ಐಫೋನ್ 13 ಸೀರೀಸ್ ಅಲ್ಲಿ 128 GB ಇಂದ ಆದ್ರೆ ಸಿಗುತ್ತೆ. ಇನ್ನ ನೆಕ್ಸ್ಟ್ 14 ಸೀರೀಸ್ ಅಲ್ಲಿ ಇವರು 2 TB ಸ್ಟೋರೇಜ್ ನ ತರ್ತಾರೆ ಅಂದ್ರೆ ನನಗೆ ಅನ್ನಿಸ್ದಂಗೆ 128 GB ನ ತೆಗೆದ್ ಬಿಡ್ತಾರೆ. ಡೈರೆಕ್ಟ್ 256 GB ಇಂದ ಇಂಟರ್ನಲ್ ಸ್ಟೋರೇಜ್ ತರ್ತಾರೆ ಅಂತ ನಾನಾದ್ರೆ ಅಂದ್ಕೊಂತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂದ ನಿನ್ನೆ ರಾತ್ರಿ ಎಲ್ಲರೂ ಕೂಡ ಈ ಪ್ರಾಬ್ಲಮ್ ನ ಫೇಸ್ ಮಾಡೇ ಇರ್ತೀರಾ. ನಿನ್ನೆ ರಾತ್ರಿ ಈ 3 ಆಪ್ಸ್ ಇಂದು ಕೂಡ ಸರ್ವರ್ ಡೌನ್ ಆದ್ರೆ ಆಗಿತ್ತು. ಅದಕ್ಕೆ ಅಫಿಷಿಯಲ್ ಆಗಿ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ ಅಲ್ಲಿ ರಿಕ್ವೆಸ್ಟ್ ಆದ್ರೆ ಮಾಡ್ಕೊಂಡಿದ್ರು. ಸೊ ಈ ರೀತಿಯಾಗಿ ಸರ್ವರ್ ಡೌನ್ ಆಗಿದೆ, ಆದಷ್ಟು ಬೇಗ ನಾವು ಇದನ್ನ ಸಾಲ್ವ್ ಮಾಡ್ತೀವಿ ಅಂತ. ಸೊ ಇವಾಗ ಆರಾಮಾಗಿ ಎಲ್ಲ ಆಪ್ಸ್ ಕೂಡ ರನ್ ಆದ್ರೆ ಆಗ್ತಾ ಇದೆ. ಈ ರೀತಿಯಾಗಿ ಅವಾಗವಾಗ ಆಗ್ತಾನೆ ಇರುತ್ತೆ. ಆದ್ರೆ ಒಂದೇ ಸಲ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ 3 ಆಪ್ಸ್ ಕೂಡ ಸ್ಲೋ ಡೌನ್ ಆಗಿರೋದು ಒಂದ್ ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಆದ್ರೆ ಮಾರ್ಕ್ ಸುಗರ್ಬರ್ಗ್ ಗೊತ್ತಲ್ಲ, ಸಿಇಒ ಆಫ್ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವ್ರದೇ ಅಲ್ಲ ವಾಟ್ಸ್ಆಪ್ ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮು ನಿನ್ನೆ ಒಂದ್ ಸ್ವಲ್ಪ ಹೊತ್ತು ಸ್ಲೋ ಡೌನ್ ಆಗಿದ್ದಕ್ಕೆ $6 billion ಲಾಸ್ ಆದ್ರೆ ಆಗಿದೆ. ಅದನ್ನ ನಮ್ ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಇಷ್ಟು ದುಡ್ಡು ನಿನ್ನೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಲೋ ಡೌನ್ ಆಗಿದ್ದಕ್ಕೆ ಇಷ್ಟು ಲಾಸ್ ಆದ್ರೆ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 9, 9 ಪ್ರೋ ಈ ಎರಡು ಮೊಬೈಲ್ಸ್ ಗಳಿಗೆ ಈ ತಿಂಗಳಲ್ಲೇ ಆಂಡ್ರಾಯ್ಡ್ 12 ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಅವರಾದ್ರೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಒನ್ ಪ್ಲಸ್ ತುಂಬಾ ಸೀರೀಸ್ ಮೊಬೈಲ್ಸ್ ಕೂಡ ಆಂಡ್ರಾಯ್ಡ್ 12 ಅಪ್ಡೇಟ್ ಆದ್ರೆ ಕೊಡ್ತಿದ್ದಾರೆ. ಯಾವ್ಯಾವ ಸೀರೀಸ್ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ ನೋಡ್ಬೋದು, ಒನ್ ಪ್ಲಸ್ 7 ಸೀರೀಸ್, 8 ಸೀರೀಸ್, 9 ಸೀರೀಸ್ ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್ ನಾರ್ಡ್ ಸೀರೀಸ್ ಗೂ ಕೂಡ ಆಂಡ್ರಾಯ್ಡ್ 12 ಅಪ್ಡೇಟ್ ಆದ್ರೆ ಸಿಗುತ್ತೆ. ಆದ್ರೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಿಲ್ಲ. ಎಲಿಜಿಬಲ್ ಲಿಸ್ಟ್ ಅಲ್ಲಿ ಈ ಒಂದು ಸೀರೀಸ್ ಕೂಡ ಇದೆ. ಆದ್ರೆ ಈ ತಿಂಗಳಲ್ಲಿ ಒನ್ ಪ್ಲಸ್ 9, 9 ಪ್ರೋ ಮೊಬೈಲ್ಸ್ ಗೆ ಅಪ್ಡೇಟ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ 13 ಪ್ರೋ ಈ ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ 120,000 ಕ್ಕೆ ಲಾಂಚ್ ಮಾಡಿದ್ದಾರೆ. ಆದ್ರೆ ಇದೇ ಮೊಬೈಲ್ ನ ಆಪಲ್ ಕಂಪನಿ ಅವರಿಗೆ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಕೇಳಿದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ. 42,400 ರೂಪಾಯಿ ಆದ್ರೆ ಆಗುತ್ತೆ. ಅಂದ್ರೆ ಎಷ್ಟು ಲಾಭ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡ್ರಿ. ಲಾಸ್ಟ್ ಇಯರ್ ಲಾಂಚ್ ಮಾಡಿದ್ರಲ್ಲ ಐಫೋನ್ 12 ಸೀರೀಸ್, ಅದರಲ್ಲಿ ಐಫೋನ್ 12 ಪ್ರೋ ಈ ಮೊಬೈಲ್ ನ ಲಾಂಚ್ ಮಾಡಿದ್ದು ನಮ್ ಇಂಡಿಯಾದಲ್ಲಿ 110,000 ಕ್ಕೆ. ಆದ್ರೆ ಅದೇ ಮೊಬೈಲ್ ನ ಆಪಲ್ ಕಂಪನಿ ಅವರಿಗೆ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ 40,800 ರೂಪಾಯಿ ಆದ್ರೆ ಆಗುತ್ತೆ. ನೀವೇ ಯೋಚನೆ ಮಾಡ್ರಿ, ಒಂದೊಂದು ಮೊಬೈಲಿಗೆ ಆಪಲ್ ಕಂಪನಿಗೆ ಎಷ್ಟು ಮಟ್ಟಿಗೆ ಲಾಭ ಇರುತ್ತೆ ಅಂತ ಹೇಳ್ಬಿಟ್ಟು. ಐಫೋನ್ ಇಂದ ನನಗೆ 100% ಯೂಸ್ ಆಗುತ್ತೆ, ಎಲ್ಲಿನೂ ಕೂಡ ನನಗೆ ವೇಸ್ಟ್ ಆಗೋದಿಲ್ಲ ಅಂದ್ರೆ ಆರಾಮಾಗಿ ಐಫೋನ್ ಆದ್ರೆ ತಗೊಳ್ಳಿ. ಕಮ್ಮಿ ರೇಟಿಗೆ ಸಿಕ್ಕಿದ್ರು ಕೂಡ ತಗೊಳ್ಳಿ. ಆದ್ರೆ ನನಗೆ ಐಫೋನ್ ಇಂದ ತುಂಬಾ ಯೂಸ್ ಇಲ್ಲ, ಏನೋ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತಗೊಂತಾ ಇದ್ದೀನಿ ಅಂದ್ರೆ ಸೊ ಹಂಗಂತೂ ಮಾಡೋದಕ್ಕಾದ್ರೆ ಹೋಗ್ಬೇಡ್ರಿ, ಸುಮ್ನೆ ದುಡ್ಡಾದ್ರೆ ವೇಸ್ಟ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಗೂಗಲ್ ಆಂಡ್ರಾಯ್ಡ್ 12 ಸ್ಟೇಬಲ್ ಅಪ್ಡೇಟ್ ನ ರಿಲೀಸ್ ಆದ್ರೆ ಮಾಡಿದ್ದಾರೆ. ಫಸ್ಟ್ ಗೂಗಲ್ ಪಿಕ್ಸೆಲ್ ಫೋನ್ಸ್ ಗಳಿಗೆ ಕೊಡ್ತಾರೆ. ನನಗೆ ಅನ್ನಿಸ್ದಂಗೆ ಇನ್ನೊಂದ್ 2-3 ವಾರದಲ್ಲಿ ಗೂಗಲ್ ಪಿಕ್ಸೆಲ್ ಫೋನ್ಸ್ ಗಳಿಗೆ ಆಂಡ್ರಾಯ್ಡ್ 12 ಅಪ್ಡೇಟ್ ಆದ್ರೆ ಸಿಗುತ್ತೆ. ಇನ್ನ ಬೇರೆ ಕಂಪನಿ ಮೊಬೈಲ್ಸ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್, ಒನ್ ಪ್ಲಸ್, ಓಪೋ, ಶೌಮಿ, ರಿಯಲ್ಮಿ, ಟೆಕ್ನೋ, ವಿವೋ ಇಷ್ಟು ಮೊಬೈಲ್ಸ್ ಗಳಿಗೆ ಇನ್ನೊಂದು 1-1.5 ತಿಂಗಳಲ್ಲಿ ಆಂಡ್ರಾಯ್ಡ್ 12 ಅಪ್ಡೇಟ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ GT Neo 2 ಈ ಮೊಬೈಲ್ ನ ಅತಿ ಶೀಘ್ರದಲ್ಲಿ ನಮ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ. ಈ ತಿಂಗಳಲ್ಲಿ ಲಾಂಚ್ ಮಾಡಿ ಮುಂದಿನ ತಿಂಗಳಿಂದ ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ಒನ್ ಪ್ಲಸ್ ನಾರ್ಡ್ 2, ಒನ್ ಪ್ಲಸ್ ನಾರ್ಡ್ ಸಿಇ 5G ಈ ಎರಡು ಮೊಬೈಲ್ ಗೆ ಟಫ್ ಕಾಂಪಿಟೇಷನ್ ಕೊಡೋ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 25,000 ರಿಂದ 30,000 ಮಧ್ಯ ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಅಂದ್ಕೊಂತಿದೀನಿ. ಇನ್ನ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 870 ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 64 MP ಟ್ರಿಪಲ್ ಕ್ಯಾಮರಾ ಸೆಟ್ ಅಪ್ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ.
ಸೊ ನೋಡೋಣಂತೆ ರಿಯಲ್ಮಿ ಜಿ ಟಿ ನಿಯೋ 2 ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಾಚ್ ಸೀರೀಸ್ 7 ಈ ವಾಚ್ ಗೆ ಸಂಬಂಧಪಟ್ಟ ಪ್ರೈಸ್ ಹಾಗೆ ಬಂದ್ಬಿಟ್ಟು ಅವೈಲಬಿಲಿಟಿ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಅಫಿಷಿಯಲ್ ಆಗಿ ಹೊರಗಾದ್ರೆ ಬಂದಿದೆ. ಐಫೋನ್ 13 ಸೀರೀಸ್ ಲಾಂಚ್ ಮಾಡಿದಾಗ ಈ ವಾಚ್ ನು ಕೂಡ ಲಾಂಚ್ ಮಾಡಿದ್ರು, ಆದ್ರೆ ಯಾವ್ದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಹೇಳಿರ್ಲಿಲ್ಲ, ಕಮಿಂಗ್ ಸೂನ್ ಅಂತ ಹೇಳ್ಬಿಟ್ಟಾದ್ರೆ ಹೇಳಿದ್ರು. ಆದ್ರೆ ಇವತ್ತು ಅಫಿಷಿಯಲ್ ಆಗಿ ಎಲ್ಲಾನು ಕೂಡ ಹೊರಗಾದ್ರೆ ಬಂದಿದೆ. ಈ ವಾಚ್ ನ ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ 41,900 73,900 ವರ್ಗಾದ್ರೆ ಇರುತ್ತೆ. ವೇರಿಯಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅಲ್ಯೂಮಿನಿಯಂ ಬಾಡಿ ಒಂದ್ ರೇಟ್ ಇರುತ್ತೆ, ಸ್ಟೀಲ್ ಬಾಡಿ ಒಂದಿರುತ್ತೆ, ವೈಫೈ ವೇರಿಯಂಟ್ ಒಂದು, ಸೆಲ್ಯುಲಾರ್ ವೇರಿಯಂಟ್ ಒಂದು. ಹಾಗೆ ಬಂದ್ಬಿಟ್ಟು ಸೈಜ್ 41mm ಬೇಕು ಅಂದ್ರೆ ನಿಮಗೆ ಒಂದು ಪ್ರೈಸ್ ಇರುತ್ತೆ, 45mm ಬೇಕು ಅಂದ್ರೆ ನಿಮಗೆ ಒಂದು ಪ್ರೈಸ್ ಆದ್ರೆ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ವೇರಿಯಂಟ್ಸ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರುತ್ತೆ. October 15 ಈ ವಾಚಸ್ ನ ಸೇಲಿಗಾದ್ರೆ ತರ್ತಿದ್ದಾರೆ. ಯಾರಾದ್ರೂ ಆಪಲ್ ವಾಚ್ ಸೀರೀಸ್ 7 ತಗೋಬೇಕು ಅಂದ್ರೆ October 15 ನಿಮಗೆ ಈ ವಾಚಸ್ ಆದ್ರೆ ಸಿಗುತ್ತೆ. ಇನ್ನು ಆಪಲ್ ವಾಚ್ ಸೀರೀಸ್ 7 ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಿದಾರ ಅಂದ್ರೆ ಏನು ಕೂಡ ಚೇಂಜಸ್ ಮಾಡಿಲ್ಲ. ಆಸ್ ಇಟ್ ಈಸ್ ಆಪಲ್ ವಾಚ್ ಸೀರೀಸ್ 6 ಏನಿದೆಯೋ ಅದನ್ನೇ ತಂದಿದ್ದಾರೆ. ಜಸ್ಟ್ ನಿಮಗೆ ಡಿಸ್ಪ್ಲೇ ಸೈಜ್ ಒಂದು ಚೇಂಜ್ ಆಗುತ್ತೆ, ಬ್ರೆಸಲ್ಸ್ ನ ಒಂದ್ ಸ್ವಲ್ಪ ಕಮ್ಮಿ ಆದ್ರೆ ಮಾಡಿದ್ದಾರೆ. ಅಷ್ಟು ಬಿಟ್ರೆ ನಿಮಗೆ ಡಿಸೈನ್ ಪ್ರಕಾರ ಯಾವುದೇ ರೀತಿ ನಿಮಗೆ ಚೇಂಜಸ್ ಆದ್ರೆ ಇರಲ್ಲ. ನನಗೆ ಕೇಳಿದ್ರೆ ಆಪಲ್ ವಾಚ್ ಸೀರೀಸ್ 6 ನ ತಗೊಳ್ಳಿ, ನಿಮಗಿನ್ನ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಯಾಕೆಂದ್ರೆ ಹೊಸ ಫೀಚರ್ಸ್ ಏನು ಕೂಡ ಇಲ್ಲ, ಏನೋ ಒಂದೆರಡು ಹೊಸ ಫೀಚರ್ಸ್ ಹಾಕಿರ್ಬೋದಾಗ್ಲಿ, ನಮಗೆ ಅದೆಲ್ಲ ಅಷ್ಟು ಯೂಸ್ ಆದ್ರೆ ಆಗೋದಿಲ್ಲ. ಇಲ್ಲ ನನ್ನ ಹತ್ರ ಆಪಲ್ ವಾಚ್ ಇಲ್ಲ ಹೊಸದಾಗಿ ತಗೊಂತಾ ಇದ್ದೀನಿ ಅಂದ್ರೆ ಆಪಲ್ ವಾಚ್ ಸೀರೀಸ್ 7 ನ ತಗೊಳ್ಳಿ. ಇಲ್ಲ ಈಗಾಗಲೇ ನನ್ನ ಹತ್ರ ಸೀರೀಸ್ 6 ಇದೆ, ಅಪ್ಡೇಟ್ ಆಗ್ಬೇಕಂದ್ರೆ ಅಪ್ಡೇಟ್ ಆಗೋ ಅವಶ್ಯಕತೆನೆ ಇಲ್ಲ, ಆರಾಮಾಗಿ ನೀವು ಆಪಲ್ ವಾಚ್ ಸೀರೀಸ್ 6 ನೇ ಯೂಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ 10 ಪ್ರೋ ಒನ್ ಪ್ಲಸ್ ಇಂದ ಬರ್ತಾ ಇರೋ ನೆಕ್ಸ್ಟ್ ಫ್ಲಾಗ್ಶಿಪ್ ಸೀರೀಸ್ ಅಂತಾನೆ ಹೇಳ್ಬೋದು. ಒನ್ ಪ್ಲಸ್ 10 ಪ್ರೋ ಅಲ್ಲಿ ಪೆರಿಸ್ಕೋಪ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. 5x ಜೂಮ್ ಗಾದ್ರೆ ಸಪೋರ್ಟ್ ಮಾಡುತ್ತೆ. ಫಸ್ಟ್ ಟೈಮ್ ಒನ್ ಪ್ಲಸ್ ಕಂಪ್ನಿಯವರು ಪೆರಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ತಾ ಇರೋದು, ಯಾಕೆಂದ್ರೆ ಇದುವರೆಗೂ ಒಂದು ಸೀರೀಸ್ ಅಲ್ಲೂ ಕೂಡ ಇವರು ಪೆರಿಸ್ಕೋಪ್ ಲೆನ್ಸ್ ಆದ್ರೆ ಯೂಸ್ ಮಾಡಿಲ್ಲ. ರೂಮರ್ಸ್ ಇತ್ತು ಒನ್ ಪ್ಲಸ್ 9 ಸೀರೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ, ಆದ್ರೆ ಒನ್ ಪ್ಲಸ್ 9 ಸೀರೀಸ್ ಅಲ್ಲಿ ಏನು ಕೂಡ ಯೂಸ್ ಮಾಡಿಲ್ಲ. ಸೊ ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ ಒನ್ ಪ್ಲಸ್ 10 ಸೀರೀಸ್ ಅಲ್ಲಿ ಪೆರಿಸ್ಕೋಪ್ ಲೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಒನ್ ಪ್ಲಸ್ ಅವರು ಒನ್ ಪ್ಲಸ್ 10 ಸೀರೀಸ್ ಅಲ್ಲಿ ಏನೇನೆಲ್ಲ ಹೊಸ ಫೀಚರ್ಸ್ ನ ಆಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ UI 3.0 ಆಂಡ್ರಾಯ್ಡ್ 12 ಬೇಸ್ಡ್ ಪೋಸ್ಟರ್ ಆದ್ರೆ ರಿಲೀಸ್ ಆಗಿದೆ. ಆಂಡ್ರಾಯ್ಡ್ 12 ಅಪ್ಡೇಟ್ ಅಲ್ಲಿ ತುಂಬಾ ಮಟ್ಟಿಗೆ ಚೇಂಜಸ್ ಆದ್ರೆ ಇರುತ್ತೆ, ಹೊಸ ಅನಿಮೇಷನ್ಸ್ ಇರುತ್ತೆ, ಡಿಸೈನ್, ಇಂಟರ್ಫೇಸ್, ಪ್ರೈವಸಿ ಕಂಟ್ರೋಲ್ಸ್. ಸೊ ಈ ರೀತಿಯಾಗಿ ತುಂಬಾ ಚೇಂಜಸ್ ಆದ್ರೆ ಇರುತ್ತೆ. ಫಸ್ಟ್ ಜಿ ಟಿ ಸೀರೀಸ್ ಗೆ ಇವರು ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. ರಿಯಲ್ಮಿ ಜಿ ಟಿ ಸೀರೀಸ್ ಏನಿದೆ ಅಲ್ಲ, ಈ ಒಂದು ಮೊಬೈಲ್ಸ್ ಗಳಿಗೆ ಫಸ್ಟ್ ಆಂಡ್ರಾಯ್ಡ್ 12 ಅಪ್ಡೇಟ್ ಆದ್ರೆ ಸಿಗುತ್ತೆ. ಹಾಗೆ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ 3 ಅಂತ ಹೇಳ್ಬಿಟ್ಟಿದೆ ಅಲ್ಲ, ಅದು ಗ್ರೀನ್ ಕಲರ್ ಅಲ್ಲಿ ಆದ್ರೆ ಇದೆ. ನನಗೆ ಅನಿಸ್ತಂಗೆ ಇವಾಗ ರಿಯಲ್ಮಿ ಜಿ ಟಿ ನಿಯೋ 2 ಮೊಬೈಲ್ ನ ಲಾಂಚ್ ಮಾಡ್ತಾರಲ್ಲ, ಆವಾಗಲೇ ಈ ಮೊಬೈಲ್ಸ್ ಗೂ ಕೂಡ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಅಂದ್ಕೊಂತೀನಿ. ಯಾಕೆಂದ್ರೆ ರಿಯಲ್ಮಿ ಜಿ ಟಿ ನಿಯೋ 2 ಮೊಬೈಲು ಕೂಡ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಏನಾದ್ರೂ ಹಿಂಟ್ ಕೊಡ್ತಾ ಇದಾರ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕು. ಸೊ ನೋಡೋಣಂತೆ ಈ ಅಪ್ಡೇಟ್ ಹಾಗೆ ಬಂದ್ಬಿಟ್ಟು ರಿಯಲ್ಮಿ ಜಿ ಟಿ ನಿಯೋ 2 ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 9T ಈ ಮೊಬೈಲ್ಗೆ ಸಂಬಂಧಪಟ್ಟ ಗೀಕ್ ಬೆಂಚ್ ಸ್ಕೋರ್ ಆದ್ರೆ ಹೊರಗೆ ಬಂದಿದೆ. ಇದುವರೆಗೂ ಏನು ರೂಮರ್ಸ್ ಇತ್ತು ಅಂದ್ರೆ ಈ ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 870 ಪ್ರೊಸೆಸರ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೂಮರ್ಸ್ ಆದ್ರೆ ಇತ್ತು. ಸೇಮ್ ಪ್ರೊಸೆಸರ್ ನಮಗೆ ಒನ್ ಪ್ಲಸ್ 9R ಅಲ್ಲೂ ಕೂಡ ಯೂಸ್ ಮಾಡಿದ್ರು, ಆದ್ರೆ ಇವತ್ತು ಬಂದಿರೋ ಗೀಕ್ ಬೆಂಚ್ ಸ್ಕೋರ್ ಅಲ್ಲಿ ನೋಡ್ಕೊಂಡ್ರೆ ಸ್ನಾಪ್ ಡ್ರಾಗನ್ 888 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದ್ರೆ ಆಗಿದೆ. ಆದ್ರೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ, ಆದ್ರೆ ಇರೋ ರೂಮರ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ತಿಂಗಳು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಇದೆ. ಸೊ ನೋಡೋಣಂತೆ ಒನ್ ಪ್ಲಸ್ 9T ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ X3 Pro ಈ ಮೊಬೈಲ್ ನ ಮಾರ್ಚ್ ತಿಂಗಳಲ್ಲಿ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡಿದ್ರು. ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ನಡೀತಾ ಇದೆಲ್ಲ, ಬಿಗ್ ಬಿಲಿಯನ್ ಡೇ ಸೇಲ್ಸ್, ಈ ಸೇಲ್ ಅಲ್ಲಿ ಫಸ್ಟ್ ಡೇ ನೋಡ್ಕೊಂಡ್ರೆ 100,000 ಯೂನಿಟ್ಸ್ ನ ಸೇಲ್ ಆದ್ರೆ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಮೊಬೈಲ್ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಮೊಬೈಲ್ ನೇ 100,000 ಜನ ತಗೊಂಡಿದ್ದಾರೆ ಅಂದ್ರೆ ಇನ್ನ ಬೇರೆ ಕಂಪ್ನಿ ಮೊಬೈಲ್ಸ್ ಗಳು ಯಾವ ರೀತಿ ಸೇಲ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಐಫೋನ್ 12 ಸೀರೀಸ್ ಮೇಲೂ ಕೂಡ ತುಂಬಾ ಮಟ್ಟಿಗೆ ಪ್ರೈಸ್ ಡ್ರಾಪ್ ಆದ್ರೆ ಆಗಿದೆ. ಫಸ್ಟ್ ಡೇ ನೋಡ್ಕೊಂಡ್ರೆ 2.5 lakh ಯೂನಿಟ್ಸ್ ನ ಸೇಲ್ ಆದ್ರೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಐಫೋನ್ಸ್ ಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ರಿ. ತುಂಬಾ ಜನ ಅಷ್ಟೇ, ಒಂದು ಕಮ್ಮಿ ರೇಟಿಗೆ ಒಂದು ಮೊಬೈಲ್ ಬಂದಿದೆ ಸಿಕ್ಕಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ ತುಂಬಾ ಜನ ಆದ್ರೆ ತಗೊಂತಾರೆ. ಇನ್ನ ತುಂಬಾ ಜನ ಈ ಸೇಲ್ಸ್ ಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾರೆ ಪ್ರೈಸ್ ಡ್ರಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ತುಂಬಾ ಮಟ್ಟಿಗೆ ಮೊಬೈಲ್ಸ್ ಗಳಾದ್ರೆ ಸೇಲ್ ಆಗಿದೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.